श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाभिदः गुरुश्च मध्वनामा मे वरदोऽस्तु निरन्तरं वाणी ते करवण्यं वचरणो रुचि सर्वदा मध्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजै। स्वस्तिस्तु सताम् अखिलसन्मङ्गलानि भवन्तु। श्लोकैकश्रवणभटनमात्रेण भक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते भविष्योत्तरपुराणे श्रीमदनन्तकथाप्रारम्भः। श्रीगुरुभ्यो नमः। हरि ओम्। भविष्योत्तरपुराणदल्लि अत्यन्तसुन्दरवागि ಅನಂತನ ಆಖ್ಯಾನವನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಸುತಾಚಾರ್ಯರು ವಿಸ್ತಾರವಾಗಿ ಹೇಳ್ತಾರೆ ಶೌನಕರ ಪ್ರಶ್ನೆಗಳಿಗೆ. ಪುರಾತು ಜಾಹ್ನವೀ ತೀರೇ ಧರ್ಮೋ ಧರ್ಮ ಪರಾಕ್ರಮಃ. ಧರ್ಮರಾಜ ಅತ್ಯಂತ ಶ್ರೇಷ್ಠನಾಗಿರುವಂಥವನು. ಭಗವಂತ ಜರಾಸಂಧನೆ ಮೊದಲಾದ ಎಲ್ಲ ದುಷ್ಟರನ್ನು, ಕಂಸಾದಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿರುವಂತಹ ಅತ್ಯದ್ಭುತವಾದ ರೂಪ ಕೃಷ್ಣ ಪರಮಾತ್ಮ. ರಾಜಸೂಯವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾಡುವಂತಹ ಸಂದರ್ಭದಲ್ಲಿ ಧರ್ಮರಾಜ, ಭೀಮ ಮತ್ತು ಅರ್ಜುನ, ನಕುಲ, ಸಹದೇವರು ಎಲ್ಲರೂ ಸೇರಿಕೊಂಡು ಯಜ್ಞಶಾಲಾಂ ಪ್ರಕುರ್ವೀತ ಒಳ್ಳೆಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ನಾನಾ ರತ್ನೋಪಶೋಭಿತಾಂ, ಒಳ್ಳೆಯ ರತ್ನ ಮುತ್ತುಗಳಿಂದ ಮಾಡಿರುವಂಥದ್ದು. ದುರ್ಯೋಧನ ಇತಿ ಖ್ಯಾತ, ಕಲಿಯ ಅವತಾರವೇ ದುರ್ಯೋಧನ ಅಂತ ಹೇಳ್ತಾರೆ ಆಚಾರ್ಯರು. ನಿರ್ಣಯದಲ್ಲಿ ಹೇಳಿದ್ದಾರೆ, ದುರ್ಯೋಧನ ಬೇರೆ ಅಲ್ಲ, ಕಲಿ ಬೇರೆ ಅಲ್ಲ, ಕಲಿನೇ ದುರ್ಯೋಧನ ಆಗಿ ಬಂದಿರುವಂಥವನು. ಮಖಾಲಯಂ, ಮಖ ಅಂದರೆ ಯಜ್ಞ, ಯಜ್ಞಾಲದ ಆಲಯಕ್ಕೆ ಬಂದಿದ್ದಾನೆ. ಅದು ಅತ್ಯಂತ ಮನಮೋಹಕರವಾಗಿರುವಂತಹ ಒಂದು ಯಜ್ಞಶಾಲೆ. ಬಂದಂತಹ ಸಂದರ್ಭದಲ್ಲಿ ಅವನಿಗೇನಾಗಿದೆ, ದೃಷ್ಟ್ವಾ ದುರ್ಯೋಧನಸ್ತತ್ರ ಪ್ರಾಂಗಣಂ ಜಲಸನ್ನಿಭಂ, ದೂರದಿಂದ ನೀರು ಕಾಣಿಸ್ತಾ ಇದೆ ಅವನಿಗೆ. ಹಾಗಾಗಿ ಅವನೇನು ಮಾಡ್ದ, ತನ್ನ ಪಂಚೆಯನ್ನು ಉಟ್ಟುಕೊಂಡಿರುವಂತಹ ವಸ್ತ್ರವನ್ನು ಮೇಲೆತ್ಕೊಂಡು ಹೋದ. ನೀರಿನಲ್ಲಿ ಮುಳುಗಬಾರ್ದಲ್ಲ, ಒದ್ದೆ ಆಗಬಾರ್ದು ಅಂತ ಹೊರಟ. ಸ್ವಲ್ಪ ಮುಂದೆ ಹೋದ ಮೇಲೆ ಅಲ್ಲಿ ನೀರಿರಲಿಲ್ಲ. ಮೊದಲನೇ ಸತಿ ನೋಡಿದಾಗ ನೀರಿರಲಿಲ್ಲ, ಇವನಿಗೆ ನೀರು ಕಾಣಿಸ್ತು. ಪಾಪ, ಪಂಚೆಯನ್ನು ಮೇಲೆ ಕಟ್ಕೊಂಡು ಹೋದ. ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ನಿಜವಾಗ್ಲೂ ನೀರಿತ್ತು, ಇವನಿಗೆ ನೀರು ಕಾಣಿಸ್ಲೇ ಇಲ್ಲ. ಹೋದ, ನೀರಿನಲ್ಲಿ ಮುಳುಗ್ಬಿಟ್ಟ, ಬಿದ್ದ ನೀರಿನಲ್ಲಿ. ಆಗ ಎಲ್ಲರೂ ನಕ್ಕಿದ್ದಾರಂತೆ ಜೋರಾಗಿ. ಸ್ಮಿತವಕ್ತ್ರಾಶ್ಚ ತಂ ದೃಷ್ಟ್ವಾ ದ್ರೌಪದ್ಯಾದಿ ವರಂಗನಾಹ, ದ್ರೌಪದಿ ದೇವಿಯಿಂದ ಮೊದಲುಗೊಂಡು ಎಲ್ಲರೂ ನಕ್ಕಿದ್ದಾರೆ. ಇದನ್ನು ನೋಡಿದ ಕೂಡಲೇ ಅವನಿಗೆ ಸಿಟ್ಟು ಬಂದ್ಬಿಡ್ತು. ಯಾರಿಗೆ, ದುರ್ಯೋಧನನಿಗೆ. ಮಹಾರೋಷ, ಬಹಳ ರೋಷ ಬಂದ್ಬಿಡ್ತು. ನನ್ನನ್ನು ನೋಡಿ ಎಲ್ಲರೂ ನಕ್ಕಿದ್ದಾರಲ್ಲ ಅಂತ ಹೇಳಿ ದ್ಯೂತವನ್ನು ಆಡಿದ್ದಾನೆ. ಮುಂದೆ ಎಲ್ಲ ರಾಜಸೂಯ ಯಾಗ ಆದ ಮೇಲೆ ಹೇಗಾದರೂ ಮಾಡಿ ಅವರ ಮೇಲೆ ಸಿಟ್ಟನ್ನು ತೋರಿಸ್ಕೋಬೇಕು ಅಂತ ಹೇಳಿ ದುರ್ಯೋಧನ ಏನು ಮಾಡಿದ್ದಾನೆ, ದ್ಯೂತವನ್ನು ಕರೆದಿದ್ದಾನೆ. ನಮಗೆಲ್ಲ ಮಹಾಭಾರತವನ್ನು ಕೇಳಿರೋರಿಗೆ ಚೆನ್ನಾಗಿ ಗೊತ್ತು, ದ್ಯೂತದಲ್ಲಿ ಸೋಲ್ತಾರೆ ಭಗವಂತನ ಸಂಕಲ್ಪ. ಆಗ ವನವಾಸವನ್ನು ಆಚರಣೆ ಮಾಡಬೇಕು, ಅಜ್ಞಾತವಾಸ, ಇವೆಲ್ಲ ಮಹಾಭಾರತ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದಾದ ಮೇಲೆ ಯುಧಿಷ್ಠಿರಂ ದೃಷ್ಟಮ, ಒಂದ್ಸಾರೆ ಯುಧಿಷ್ಠಿರ ಸುಮ್ಮನೆ ಕೂತಿರ್ತಾನೆ ಆ ಸಂದರ್ಭದಲ್ಲಿ, ವನವಾಸಿಗಳಾಗಿರುವಂತಹ ಸಂದರ್ಭಗಳಲ್ಲಿ. ಕೃಷ್ಣ ಪರಮಾತ್ಮ ಬಂದು ಪ್ರಶ್ನೆಯನ್ನು ಮಾಡ್ತಾನೆ. ಇಲ್ಲಿ ಸುತಾಚಾರ್ಯ ಹೇಳ್ತಾರೆ, ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನಂತೆ, ಅಹಂ ದುಃಖೀಹ ಸಂಜಾತೋ ಭ್ರಾತೃಭಿ ಪರಿವಾರಿತಃ,
ಬಹಳ ದುಃಖ ಪಡ್ತಾ ಇದ್ದೆ ನಾನು, ಎಲ್ಲರಿಂದ ಒಡಗೂಡಿಕೊಂಡು ಯಾವುದಾದ್ರೂ ಒಂದು ವ್ರತ ಇದ್ರೆ ಹೇಳು ಭಗವಂತ, ಈ ದುಃಖದಿಂದ ನಾವು ಪರಿಪೂರ್ಣವಾಗಿ ಫಲಹಾರ ಆ ಪರಿಪೂರ್ಣವಾಗಿ ಪರಿಹಾರ ಆಗಬೇಕು ಅಂತದ್ದಿದ್ರೆ ಹೇಳು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಅನಂತ ವ್ರತಮಸ್ತೇಕಂ ಸರ್ವ ಪಾಪ ಹರಂ ಶುಭಂ. ಅನಂತ ಪದ್ಮನಾಭ ಅಂತ ಒಂದು ರೂಪ ಇದೆ, ಆ ರೂಪವನ್ನ ಪೂಜಾ ಮಾಡಬೇಕು. ಶುಕ್ಲಪಕ್ಷೇ ಚತುರ್ದಶ್ಯಾಂ ಮಾಸಿ ಭಾದ್ರಪದೇ ಭವೇತ್. ಯಾವತ್ತಿದನ್ನು ಪೂಜಾ ಮಾಡಬೇಕು? ಶುಕ್ಲಪಕ್ಷದ ಚತುರ್ಥಿ ದಶಿ ದಿವಸ ಭಾದ್ರಪದ ಮಾಸದಲ್ಲಿ, ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿ ದಿವಸ. ತಸ್ಯ ಅನುಷ್ಠ ಮಾತ್ರೇಣ ಸರ್ವ ಪಾಪಂ ವ್ಯಪೋಹತಿ, ಎಲ್ಲ ಪಾಪಗಳ ಪರಿಹಾರ. ಇಷ್ಟು ಹೇಳಿದ ಕೂಡಲೇ ಯುಧಿಷ್ಠಿರ ಪ್ರಶ್ನೆಯನ್ನು ಮಾಡ್ತಾನೆ, ಅಲ್ಲ ನೀನು ಅನಂತ ಅಂತ ಹೇಳ್ತಾ ಇದ್ದೀಯಲ್ಲ, ಕಿಂ ನಾಗ ಕಿಂ ಶೇಷ, ಅವನೇನು ಶೇಷನೋ ಅಥವಾ ಶೇಷದೇವರೋ ಅಥವಾ ನಾಗನೋ ಅಥವಾ ಅನಂತಕನೋ ಅಥವಾ ತಕ್ಷಕನೋ ಅಥವಾ ಪರಬ್ರಹ್ಮನೋ, ಯಾರವನು ಅದನ್ನು ಹೇಳು ಅಂತಾನೆ. ಯಾರು? ಧರ್ಮರಾಜ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನಂತಂ ಇತ್ಯಹಂ ಪಾರ್ಥ ಮಮ ರೂಪಂ ನಿಭೋದತ. ಇಲ್ಲೊಂದು ಶಬ್ದ ಬರೆದಿದ್ದಾರೆ, ಬಹಳ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಪಾರ್ಥ ಅಂತ ಸಂಬೋಧನೆ ಮಾಡಿದ್ದಾನೆ ಭಗವಂತ. ನಮಗೆಲ್ಲ ಗೊತ್ತಿರೋದೇನು, ಸಾಮಾನ್ಯವಾಗಿ ಯಾರನ್ನು ಕೇಳಿದ್ರು ಪಾರ್ಥ ಅಂದ್ರೆ ಅರ್ಜುನ ಅಷ್ಟೇ ಅಲ್ಲ, ಸೂಕ್ಷ್ಮವಾದ ವಿಚಾರ ತಿಳ್ಕೋಬೇಕಾಗಿರೋದಿಲ್ಲಿ. ಪೃಥುದೇವಿಯ ಮಕ್ಕಳಾದ್ದರಿಂದ ಎಲ್ರಿಗೂ ಪಾರ್ಥ ಅಂತಾನೆ ಹೆಸರು. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಕೊನೆಗೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಪಾರ್ಥ ಅಂದ್ರೆ ಭೀಮಸೇನ್ ದೇವರು ಅಂತ ಅರ್ಥ. ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೋ, ಎಲ್ಲಿ ಭೀಮಸೇನ್ ದೇವರಿದ್ದಾರೋ, ಧನುರ್ಧರರಾಗಿ ಪ್ರಣವೋ ಧನುಶ್ಶರೋಹ್ಯಾತ್ಮ ಬ್ರಹ್ಮತಲ್ ಲಕ್ಷ ಮುಚ್ಚದೆ. ನಮ್ಮ ಹೃದಯದಲ್ಲಿ ಪ್ರಣವ ಧನಸ್ಸನ್ನು ಹಿಡಿದು ಯಾವಾಗಲೂ ಇರ್ತಾರೆ ಭೀಮಸೇನ್ ದೇವರು, ವಾಯುದೇವರು. ಎಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೋ, ಎಲ್ಲಿ ವಾಯುದೇವರು ಇರ್ತಾರೋ, ಭೀಮಸೇನ್ ದೇವರು ಇರ್ತಾರೋ, ಅಲ್ಲಿ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನೀತಿರ್ ಮತಿರ್ಮಮ. ಹೀಗೆ ಅರ್ಥವನ್ನ ತಿಳಿಯಬೇಕು. ಇಲ್ಲಿ ಪಾರ್ಥ ಅಂದ್ರೆ ಪೃಥುದೇವಿಯ ಮಗನಾಗಿರುವಂತಹ ಯುಧಿಷ್ಠಿರ. ತಿಳ್ಕೊಳಪ್ಪ, ನಂದೇ ಒಂದು ರೂಪ ಅಂತ ಭಗವಂತ. ಹೆಂಗಿದ್ದೀನಿ ನಾನು ಹೇಳು, ಕೇಳು ನಾ ಹೆಂಗಿದ್ದೀನಿ ಅಂತ ವರ್ಣನೆ ಮಾಡ್ತೀನಿ ಕೇಳು ಅಂತ ಭಗವಂತ. ಆದಿತ್ಯಾದಿ ಗ್ರಹಾತ್ಮಾಸೋ ಯಕ್ಕಾಲ ಇತಿ ಪಠ್ಯತೆ. ನನ್ನಲ್ಲೇ ಆದಿತ್ಯನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲವೂ ನನ್ನಲ್ಲೇ ಇದ್ದಾವೆ. ಘಳಗಿ, ಪಳ, ಹಗಲು, ರಾತ್ರಿ, ಪಕ್ಷ, ಋತು, ಎಲ್ಲವೂ ಯುಗ ನಾನೇ ಆಗಿದ್ದೇನೆ. ಅಷ್ಟೇ ಅಲ್ಲ, ದಾನವಾನಾಂ ಪದಾರ್ಥಾಯ ದುಷ್ಟರನ್ನ ಸಂಹಾರ ಮಾಡಬೇಕು. ವಸುದೇವ ಕುಲೋದ್ಭವಂ, ವಸುದೇವನ ಕುಲವನ್ನ ಉದ್ಧಾರ ಮಾಡಬೇಕು. ಮಾಂ ವಿದ್ಧಿ ಸತತಂ ಭಾರತ ಸಾಧೂನಾಂ ಪರಿಪಾಲಯ, ಸಾಧುಗಳನ್ನ ಪರಿಪಾಲನೆ ಮಾಡಬೇಕು. ಕೃಷ್ಣನಿಗೆ ಮೊನ್ನೆಯನ್ನು ನಾವು ಅರ್ಘ್ಯವನ್ನು ಕೊಟ್ಟಿದ್ದೀವಿ. ಅರ್ಘ್ಯ ಕೊಡಬೇಕಾದ್ರೆ ಹೇಳುವಂತಹ ಮಂತ್ರದ ಅರ್ಥವನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಜಾತಕಂಸ ಪದಾರ್ಥಾಯ ಭೂಭಾರೋತ್ತರಣಾಯ ಚ, ಪಾಂಡವಾನಾಂ ಹಿತಾರ್ಥಾಯ ಪಾಂಡವರಿಗೆ ಹಿತ ಆಗಬೇಕು, ಎಲ್ಲ ದುಷ್ಟರನ್ನ ಸಂಹಾರ ಮಾಡಬೇಕು ಅಂತ ಹೇಳೇ ನಾ ಅವತಾರ ಮಾಡಿರುವಂಥದ್ದು ಅಂತಾನೆ ಭಗವಂತ. ಇಷ್ಟೇ ಅಲ್ಲ, ನನಗೆ ಹಲವಾರು ನಾಮಗಳಿಂದ ಕರೀತಾರೆ. ಅನಾದಿ ನಿಧನಂ, ಮಧ್ಯ ನಿಧನಂ, ಕೃಷ್ಣಂ ವಿಷ್ಣುಂ ಹರಿಂ ಶಿವಂ. ಕೆಲವರು ಕೃಷ್ಣ ಅಂತಾರೆ, ಕೆಲವರು ವಿಷ್ಣು ಅಂತಾರೆ, ಕೆಲವರು ಹರಿ ಅಂತಾರೆ, ಕೆಲವರು ಶಿವ ಅಂತಾರೆ. ವೈಕುಂಠಂ ಭಾಸ್ಕರಂ ಸೋಮಂ ಸರ್ವವ್ಯಾಪಿನಂ ಈಶ್ವರಂ ವಿಶ್ವರೂಪಂ ಮಹಾಕಾಲಂ ಸೃಷ್ಟಿ ಸಂಹಾರ ಕಾರಕಂ ಪ್ರತ್ಯಯಾರ್ಥಂ ಮಯಾ ರೂಪಂ ಬಾಲ್ಗುಣಾಯ ಪ್ರದರ್ಶಿತಂ. ನೋಡು ಯುಧಿಷ್ಠಿರ, ನನಗೆ ವೈಕುಂಠ ಅಂತ ಕರೀತಾರೆ, ಭಾಸ್ಕರ ಅಂತಾರೆ, ಸರ್ವದಲ್ಲಿ ವ್ಯಾಪಿಸಿರುವಂಥವನು ಅಂತಾರೆ. ಹಿಂದೆ ನಿನ್ನ ತಮ್ಮ ಇದ್ದಾನಲ್ಲ ಅರ್ಜುನ, ಪಾರ್ಥ ಫಲ್ಗುಣ, ಅವನಿಗೆ ನಾನು ನನ್ನ ಮೂಲ ರೂಪವನ್ನ ವಿಶ್ವರೂಪವನ್ನು ತೋರಿಸಿದ್ದೀನಿ. ವಿಶ್ವರೂಪಂ ಅನಂತಂ ಚ ಯಸ್ಮಿನ್ ಇಂದ್ರ ಚತುರ್ದಶ, ಅಷ್ಟು ಘೋರವಾಗಿರುವಂತಹ ರೂಪವನ್ನ ವಿಶೇಷವಾದ ಚಕ್ಷುಷ್ ಜ್ಞಾನ ಚಕ್ಷುಷವನ್ನು ಕೊಟ್ಟು, ಕಣ್ಣನ್ನು ಕೊಟ್ಟು ಅವನಿಗೆ ತೋರಿಸಿದ್ದೀನಿ. ನನ್ನಲ್ಲೇ ಆದಿತ್ಯರಿದ್ದಾರೆ, ದ್ವಾದಶ ಆದಿತ್ಯರು. ವಸವೋ ದ್ವಾದಶ ಆದಿತ್ಯ ರುದ್ರ ಏಕಾದಶ ಸ್ಮೃತ, ಅಷ್ಟ ವಸುಗಳು, ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಸಪ್ತ ಋಷಿಗಳು, ಸಮುದ್ರಗಳು, ಪರ್ವತಗಳು, ನದಿಗಳು, ನಕ್ಷತ್ರಗಳು, ಭೂಮಿ, ಪಾತಾಳ,
ಎಲ್ಲ ನನ್ನಲ್ಲಿದೆ, ಅಂತಹ ರೂಪ ನಂದು ಅಂತ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ. ಮಾಂ ಕುರುಷ್ವಾತ್ರ ಸಂದೇಹಂ ಸೋಹಂ ಭಾರತೇನ ಸಂಶಯ, ನಂದೇ ಒಂದು ರೂಪ ಅನಂತಂದು ಅಂತ ಭಗವಂತ ಹೇಳ್ದ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಕಿಂ ಪುಣ್ಯಂ, ಈ ವ್ರತವನ್ನು ಮಾಡೋದ್ರಿಂದ ಬರುವಂತಹ ಫಲ ಏನು, ಇವತ್ತು ನಮ್ಮ ಕಲಿಯುಗದ ಜನ ಸ್ವಭಾವ ಹೇಗೆ ಅಂತ ತೋರಿಸ್ತಾ ಇದ್ದಾನೆ. ವ್ರತ ಮಾಡಿ ಅಂತ ಯಾರಾದರೂ ಹೇಳಿದ್ರೆ ಸಾಕು, ಪೂಜಾ ಪುನಸ್ಕಾರ ಹೋಮ ಹವನ, ಫಲ ಏನು ಬರ್ತದೆ ಮೊದಲು ಹೇಳಿ ಆಮೇಲೆ ಮಾಡೋದು ಅಂತಾರೆ. ಅದನ್ನು ಯುಧಿಷ್ಠಿರ ತೋರಿಸ್ತಾ ಇದ್ದಾನೆ ಕಲಿಯುಗದ ಜನ ಸ್ವಭಾವವನ್ನು. ಕಿಂ ಪುಣ್ಯಂ ಕಿಂ ಫಲಂ ಚಾಸ್ಯ ಕಿಂ ದಾನಂ ಕಸ್ಯ ಕರ ಪೂಜನಂ, ಯಾವ ರೀತಿಯಾಗಿ ಪೂಜಾ ಮಾಡಬೇಕು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು, ಹಿಂದೆ ಯಾರು ಮಾಡಿದ್ರು ಕೇಳಿದಾಗ ಕೃಷ್ಣ ಭಗವಂತ ಉತ್ತರವನ್ನು ಕೊಡ್ತಾನೆ. ನೋಡಪ್ಪ, ಪೂರ್ವದಲ್ಲಿ ಸುಮಂತು ಅನ್ನುವಂತಹ ವಶಿಷ್ಠ ಗೋತ್ರ ಭೃಗುಕುಲದಲ್ಲಿ ಜನಿಸಿದಂತಹ ಒಬ್ಬ ಒಳ್ಳೆ ಬ್ರಾಹ್ಮಣ ಇದ್ದ, ಸುಮಂತು ಅಂತ ಅವನ ಹೆಸರು. ಅವನಿಗೆ ಜನಿಸಿದಂತಹ ದೀಕ್ಷಾ ಅನ್ನುವಂತಹ ಮಗಳನ್ನ, ಕನ್ಯೆಯನ್ನ ವಿಧಿಪೂರ್ವಕವಾಗಿ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ. ಗುಣವರ್ತಿಯಾಗಿರುವಂತಹ ಶೀಲನಾಮಕಳಾಗಿರುವಂತಹ ಮಗಳು ಹುಟ್ಟಿದ ಮನೆಯಲ್ಲಿ ಬೆಳೀತಾ ಇದ್ದಾಳೆ. ಅವಳ ತಾಯಿ ಶಿಲಾದೇವಿ ಕೆಲವು ದಿನಗಳ ನಂತರ ಜ್ವರಪೀಡಿತಳಾಗಿ ನದೀ ತೀರದಲ್ಲಿ ಬಂದು ಮುಂದೆ ಮರಣವನ್ನು ಹೊಂದಿ ಆ ಪತಿವ್ರತೆ ಸ್ವರ್ಗಕ್ಕೆ ಹೋಗಿದ್ದಾಳೆ. ಸುಮಂತು ಇದ್ದಾನಲ್ಲ, ಅವನೇನು ಮಾಡ್ದ, ಎರಡನೇ ಮದುವೆಯನ್ನಾಗಿದ್ದಾನೆ ಒಳ್ಳೆ ಮಗಳನ್ನ. ಅದನ್ನು ಹೇಳ್ತಾರೆ, ಕರ್ಕಶ ಅನ್ನುವಂತಹ ಸ್ತ್ರೀಯನ್ನ, ಕನ್ಯೆಯನ್ನ ವಿಧಿಪೂರ್ವಕವಾಗಿ ವಿವಾಹ ಆದ. ಹೆಸರಿಗೆ ತಕ್ಕ ಹಾಗೆ ಕರ್ಕಶ ಅಂತ ಅವಳ ಹೆಸರು, ಅವಳ ಸ್ವಭಾವನೂ ಹಾಗೇ ಇತ್ತು. ದುಶ್ಶೀಲಾಂ ಕರ್ಕಶಾಂ ಚಂಡೀಂ ನಿತ್ಯಂ ಕಲಹಕಾರಿಣಿ, ಎಷ್ಟೆಲ್ಲ ಹೇಳ್ತು ನೋಡ್ರಿ ಭವಿಷ್ಯೋತ್ತರ ಪುರಾಣ. ಯಾವಾಗಲೂ ಜಗಳ ಮಾಡೋದೇ ಅವಳು ಕೆಲಸ, ಜಗಳ ಮಾಡಲಿಲ್ಲ ಅಂದ್ರೆ ಇಲ್ಲೇ ಇಲ್ಲ. ಹೆಸರಿಗೆ ತಕ್ಕ ಹಾಗೆ ಕರ್ಕಶಳಾಗಿದ್ಲು. ಅಷ್ಟೇ ಅಲ್ಲ, ಹೀಗಿದ್ರೂ ಶೀಲೆ ಮನೆಗೆ ಮನಸ್ಸು ಕೆಲಸಗಳನ್ನು ಮಾಡ್ತಾ ಇದ್ಲು. ಮನೆಯೆಲ್ಲ ಒನ್ನ ಬಣ್ಣ ಸುಣ್ಣಗಳಿಂದ ಸಾರಣೆ ಮಾಡಿ ಶಂಖಚಕ್ರ ಪದ್ಮಗಳನ್ನು ಬರೀತಾ ಇದ್ಲು. ಕೆಲವು ದಿವಸ ಆದಮೇಲೆ ಈ ಕುಮಾರಿ ಯುವತಿಯಾಗಿದ್ದಾಳೆ, ಮಗಳನ್ನು ಒಳ್ಳೆಯ ವರನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಿ ಕೌಂಡಿನ್ಯ ನಾಮಕನಾಗಿರುವಂತಹ ಕೌಂಡಿನ್ಯೋ ಮುನಿಸತ್ತಮಃ, ಕೌಂಡಿನ್ಯನಿಗೆ ಕನ್ಯಾರ್ಥಿಯಾಗಿ ಬಂದಿದ್ದಾನೆ, ಸುಂದರಳಾದ ಮಗಳನ್ನು ವಿವಾಹ ಆಗ್ತೀನಿ. ಕನ್ಯಾಪಿತನಾಗಿರುವಂತಹ ಸುಮಂತು ಒಳ್ಳೆಯ ಮುಹೂರ್ತದಲ್ಲಿ ಧಾರೆಯರು ಕೊಡಬೇಕು ಅಂತ ಅಂದ್ಕೊಂಡ. ಆ ಸಂದರ್ಭದಲ್ಲಿ ಅಳಿಯನಿಗೇನಾದರೂ ಕೊಡಬೇಕಲ್ಲ, ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಅಳಿಯ ಕೊಡಬೇಕು ಆಗಿರುವಂತಹ ಪದಾರ್ಥಗಳನ್ನು ಏನು ಕೊಡಬೇಕು, ಮನೆಯ ವಸ್ತುಗಳನ್ನು ಅಂತ ಅಂದ್ಕೊಂಡಾಗ ಕರ್ಕಶ ಇದ್ದಾಳಲ್ಲ ಹೆಂಡತಿ, ಎರಡನೇ ಹೆಂಡತಿ ಸಿಟ್ಟು ಬಂದು ಅಂದಂತೆ, ಇದ್ದದ್ದನ್ನೆಲ್ಲ ಪೆಟ್ಟಿಗೆಯಲ್ಲಿ ಬಿಗ ಹಾಕಿ ಕೂಡಿಟ್ಲಂತೆ, ಏನು ಕೊಡೋದೇ ಬೇಡ ಹೋಗಿ ಅಂತ ಬೈದ್ಲಂತೆ. ನೋಡಿ ಹೇಗೆಲ್ಲ ಹೇಳ್ತಾಳೆ, ಪೇಟಿಕೆ ಸುಸ್ಥಿರಂ ಭದ್ವಾ ಸ್ವಗ್ರಹಂ ಗಮ್ಯತಾಮಿತಿ, ಏನು ಕೊಡೋದಿಲ್ಲ ಹಂಗೆ ಹೋಗ್ಲಿ ಬಿಡ್ರಿ ಅಂತ ಬೈದಿದ್ದಾಳೆ. ಮನೆಯಲ್ಲಿ ಎಳ್ಳಷ್ಟು ದ್ರವ್ಯ ಇಲ್ಲ, ಪಾಪ ಬೇಜಾರಾದ ಗಂಡ ಏನು ಮಾತಾಡಲೇ ಇಲ್ಲ. ಕೌಂಡಿನ್ಯನಾದರೂ ಅಗ್ನಿ ಕಾರ್ಯವನ್ನು ಮುಗಿಸಿ ಹೋಮ ಹವನ ಎಲ್ಲ ಆಯಿತು, ನೂತನ ಪತ್ನಿಯ ಆಗಿರುವಂತಹ ಸುಶೀಲೆಯನ್ನ, ಹಿಂದೆಲ್ಲ ಈಗಿನ ಹಾಗೆ ಬಸ್ಸು ಕಾರು ಇರಲಿಲ್ಲ, ಹಿಂದಿನ ಹಾಗೆ ಬಂಡಿನಲ್ಲಿ ಆ ಬಂಡಿಯಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಏನಾಗಿದೆ, ಯಮುನಾ ನದಿ ತೀರ ಚಕ್ಕಡಿಯಲ್ಲಿ ನಿಲ್ಲಿಸಿ ಅಲ್ಲಿ ಮಧ್ಯಾಹ್ನದ ಸಮಯ ಊಟದ ವೇಳೆ ಆದ್ದರಿಂದ ಶಿಲಾದೇವಿ ಅವಳೇನು ಮಾಡಿದ್ದಾಳೆ, ಕೆಳಗಿಳಿದಿದ್ದಾಳೆ. ಕೆಲವಷ್ಟು ಸ್ತ್ರೀಯರು, ಸುವಾಸನಿ ಸ್ತ್ರೀಯರು ಅವರು ವ್ರತವನ್ನು ಮಾಡ್ತಾ ಇದ್ದಾರೆ. ಅವಳು ಪ್ರಶ್ನೆಯನ್ನು ಮಾಡ್ತಾಳೆ, ಯಾವ ವ್ರತವನ್ನು ಮಾಡ್ತಾ ಇದ್ದೀರಿ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಅನಂತ ವ್ರತಮೇತ ತದ್ದಿನೇ ವ್ರತಿನಂ ಸ್ತಸ್ತ್ರ ಪೂಜ್ಯತೆ, ಅನಂತನನ್ನು ಪೂಜಾ ಮಾಡ್ತಾ ಇದ್ದೀವಿ, ನಾನು ಈ ವ್ರತ ಮಾಡಬಹುದಾ ಅಂತ ಕೇಳಿದಾಗ ಸ್ತ್ರೀಯ ಉವಾಚ, ಸ್ತ್ರೀಯರು ಹೇಳ್ತಾರೆ, ನಾನು ವಿಧಿವಿಧಾನವನ್ನು ಹೇಳ್ತೀನಿ ಕೇಳಮ್ಮ, ದರ್ಭೆಯಿಂದ ಮಾಡಿರುವಂತಹ ಶೇಷನನ್ನ, ಅವತ್ತು ಪೂಜಾ ಮಾಡಿರೋರಿಗೆಲ್ಲ ಗೊತ್ತಾಗತ್ತೆ ಅನಂತ ಪದ್ಮನಾಭ ಮಾಡಿರುವಂಥವ್ರಿಗೆ, ಆ ದರ್ಭೆಯಿಂದ ಮಾಡಿರುವಂತಹ ಶೇಷಂ ಕುಶಮಯಂ ಕೃತ್ವ ವಂಶಪಾತ್ರೇ ನಿಧಾಯಚ, ವಂಶ ಅಂದರೆ ಬಿದಿರು, ಬಿದಿರಿನಲ್ಲಿ ವಿಶೇಷವಾಗಿ ಆ ಶೇಷನನ್ನ ಮಾಡಿಟ್ಟು ಅದರಲ್ಲಿ ವಿಶೇಷವಾಗಿ ಆ ಅನಂತನನ್ನು ಪೂಜಾ ಮಾಡಬೇಕು. ಧೂಪ ದೀಪ ನೈವೇದ್ಯಗಳಿಂದ ಅದರಲ್ಲೂ ಚತುರ್ದಶ ಗ್ರಂಥಿಯುತ
ಅದನ್ನು ಹೇಳ್ತಾರೆ ಬಹಳ ಮುಖ್ಯವಾಗಿ 14 ಗಂಟುಗಳಿಂದ ಕೂಡಿರುವಂತಹ ದಾರವನ್ನಿಟ್ಟು ಪೂಜಾ ಮಾಡಬೇಕಮ್ಮ. ಅದರಲ್ಲೂ ಸ್ತ್ರೀಯರು ಎಡಗೈಯಲ್ಲಿ ಪುರುಷರು ಬಲಗೈಯಲ್ಲಿ ಆ ದಾರವನ್ನು ಕಟ್ಟಿಕೊಳ್ಳಬೇಕು. ತತಸ್ತು ದಕ್ಷಿಣೆ ಪುಂಸಾಂ ಸ್ತ್ರೀಣಾಂ ವಾಮಕರೇ ನ್ಯಸೇತ್, ಅದನ್ನು ಹೇಳಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಸೂತ್ರವನ್ನು ಕಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಸ್ತೋತ್ರವನ್ನು ಹೇಳಬೇಕು. ಅನಂತ ಸಂಸಾರ ಮಹಾಸಮುದ್ರ ಮಗ್ನಂ ಸಮುದ್ರ, ಆ ಸೂತ್ರವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಇದನ್ನು ಹೇಳಬೇಕು. ವಾಸುದೇವ ಅನಂತ ರೂಪೇ ವಿನಯೋಜಯಸ್ವ ಅನಂತ ಸೂತ್ರಾಯ ನಮೋ ನಮಸ್ತೆ ಅಂತ ಹೇಳಿ ಭಕ್ತಿಯಿಂದ ಸ್ತೋತ್ರ ಮಾಡಿ ಆ ದಾರವನ್ನು ಸ್ವೀಕಾರ ಮಾಡಬೇಕು. ಅಷ್ಟೇ ಅಲ್ಲ, ಈ ರೀತಿಯಾಗಿ ಮಾಡಬೇಕು, ಭೋಜನವನ್ನು ಮಾಡಿ ಉದ್ಧಾರ ಆಗಬೇಕು ಅಂತ ಇಷ್ಟೆಲ್ಲ ಹೇಳಿದರು. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ರೀತಿಯಾಗಿ ಆ ಸುವಾಸಿನಿ ಸ್ತ್ರೀಯರು ಹೇಳಿರುವಂತಹ ಕಥೆಯನ್ನು ಕೇಳ್ಕೊಂಬಂದು ಅವಳೇನು ಮಾಡಿದ್ದಾಳೆ, ವ್ರತದ ಮಹಾತ್ಮೆಯನ್ನು ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ಲು. ಮಾಡಿದ ಮೇಲೆ ದಾರವನ್ನು ಸ್ವೀಕಾರ ಮಾಡಿದ್ಲು. ಅಷ್ಟೊತ್ತಿಗೆ ಗಂಡ ಬಂದ, ಹೊರಗೆ ಹೋಗಿದ್ದ ಗಂಡ ಬಂದ, ಬಂದು ನೋಡ್ತಾನೆ ಪೂಜಾ ಎಲ್ಲ ಮಾಡಿದ್ದಾರೆ. ಕಿಮಿದಂ ದೋರಕೆ ಶೀಲೆ ಮಮ ವಶ್ಯಾಯ ಕಲ್ಪಿತಂ, ಕೈಯಲ್ಲಿ ಏನೋ ಕಟ್ಕೊಂಡಿದ್ದೀಯಲ್ಲ, ಏನು ದಾರ ಅದು, ನನ್ನನ್ನು ವಶ ಮಾಡ್ಕೋಬೇಕು ಅಂತ ಹೇಳಿ ಗಂಡನನ್ನು ಈ ದಾರ ಕಟ್ಕೊಂಡಿದ್ದೀಯಾ ಅಂತ ಹೇಳಿ ಅವನೇನು ಮಾಡಿದ್ದಾನೆ, ಅದನ್ನು ಆ ದಾರವನ್ನು ಕಿತ್ತಿ ಎಸೆದಿದ್ದಾನಂತೆ. ಎಲ್ಲಿ ಎಸೆದಿದ್ದಾನೆ ಅಂದರೆ ಬೆಂಕಿಯಲ್ಲಿ ಹಾಕಿದ್ದಾನೆ ಅಂತ ಹೇಳ್ತಾರೆ. ಯಾಕೋ ಅನಂತಹ, ಅವಳು ಹೇಳ್ತಾಳ ಪಾಪ, ಇಲ್ಲ ನಾನು ಅನಂತನ ಪೂಜೆಯನ್ನು ಮಾಡಿದ್ದೀನಿ ಅಂತ ಹೇಳಿದಾಗ, ಕೋ ಅನಂತ ಇತಿ ಮೂಢೇನ, ಮೂಢತನದಿಂದ ಜಲ್ಪತ್ವ ಪಾಪಕಾರಿಣ ಕ್ಷಿಪ್ತೋ ಜ್ವಾಲಾ ಕುಲೇ ವನ್ನ ಹಾಹಾ ಕೃತ್ವ ಪ್ರಧಾವತಿ, ಬೆಂಕಿಯಲ್ಲಿ ಹಾಕಿಬಿಟ್ಟಿದ್ದಾನೆ ಸಿಟ್ಟಿನಿಂದ. ಆಗ ಶೀಲಾದೇವಿ ಏನ್ ಮಾಡಿದ್ದಾಳೆ, ಕ್ಷೀರಮಧ್ಯೆ ಅದನ್ನ ಬೆಂಕಿಯಿಂದ ತೆಗೆದು ಹಾಲಿನಲ್ಲಿ ನೆನೆಸಿದ್ದಾಳೆ. ಭಾರೀ ಮನಸ್ಸಿಗೆ ನೋವಾಗಿಬಿಡ್ತು. ಈ ಸಂದರ್ಭದಲ್ಲಿ ಏನಾಗಿದೆ, ಆ ಇವನೇನು ಈ ರೀತಿ ಕೆಟ್ಟ ಕೆಲಸ ಮಾಡಿದ್ನಲ್ಲ, ಕೆಟ್ಟ ಕೆಲಸದ ಪ್ರಭಾವದಿಂದ ಮನೆಗೆ ಬೆಂಕಿ ಬಿದ್ದಿದೆ, ದ್ರವ್ಯವನ್ನೆಲ್ಲ ಅಪಹರಣ ಆಗಿದೆ, ದನಕರುಗಳನ್ನೆಲ್ಲ ಕಳ್ಳರು ಬಂದು ಅಪಹರಣೆ ಮಾಡಿಕೊಂಡು ಹೋಗಿದ್ದಾರೆ, ನಿತ್ಯವೂ ಆಪ್ತೇಷ್ಟರಿಂದ ಜಗಳ ಕಿರಿಕಿರಿ ಹೊಡೆತ ಎಲ್ಲವನ್ನು ಅನುಭವಿಸ್ತಾ ಇದ್ದಾನೆ. ಇದರಿಂದ ಮನಸ್ಸಿಗೆ ನೋವಾಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನೇನು ಮಾಡ್ದ, ಹೆಂಡತಿಗೆ ಹೇಳ್ದ, ನಾನು ಯಾವ ಕಾರಣದಿಂದ ಈ ರೀತಿಯಾಗಿ ದುಃಖ ಪ್ರಾಪ್ತಿ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ, ಮನೆಯಲ್ಲಿ ಯಾರು ಮಾತಾಡಿಸ್ತಾ ಇಲ್ಲ, ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಇಲ್ಲಿ ಭಗವಂತ. ಆ ಶೀಲಾದೇವಿ ಹೇಳಿದ್ಲಂತೆ, ಇಲ್ಲ ನೀವು ಅನಂತನಿಗೆ ದ್ರೋಹವನ್ನು ಬಗೆದಿದ್ದೀರಿ, ಅದರ ಪ್ರಭಾವದಿಂದ ಹೀಗಾಗಿದೆ. ಇವನೇನು ಮಾಡ್ದ, ಆಗಲೇ ಹಾಗಿದ್ರೆ ಅನಂತನನ್ನು ಕಂಡೇ ಬರ್ತೀನಿ ನಾನು ಅಂತ ಹೇಳಿ ಭಗವಂತನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಕಾಡಿಗೆ ಹೋಗಿದ್ದಾನೆ, ತಪಸ್ಸನ್ನು ಮಾಡಬೇಕು ಅಂತ ಹೊರಟ. ಹೊರಟಂತಹ ಸಂದರ್ಭದಲ್ಲಿ ಕಾಡು ಅಂದಮೇಲೆ ನಾನಾ ವಿಧವಾದ ಪಶು ಪಕ್ಷಿಗಳು ಪ್ರಾಣಿಗಳು ಮರಗಳು ಇರುವಂಥದ್ದು. ಹೊರಟಂತಹ ಸಂದರ್ಭದಲ್ಲಿ ಒಂದು ಮಾವಿನ ಗಿಡ ಕಾಣಿಸ್ತದೆ ಅವನಿಗೆ. ಚೂತ ಫಲ ಮಹಾಚೂತ ಚೂತಂ ಪುಷ್ಪಿತಂ ಫಲಿತಂ ಧ್ರುವಂ, ಮಾವಿನ ಹಣ್ಣಿನ ಮರ ಕಾಣಿಸ್ತದೆ. ಆ ಮಾವಿನ ಹಣ್ಣಿನ ಮರ ನೋಡ್ತಾನೆ, ಪಕ್ಷಿಗಳಿಗೆ ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟಿರುವಂಥದ್ದು. ಆ ವೃಕ್ಷಕ್ಕೆ ಕೇಳ್ತಾನೆ, ಅನಂತನನ್ನು ನೀನು ನೋಡಿದ್ದೀಯಾ, ಎಲ್ಲರೂ ಕಾಣಿಸಿದ್ದಾನಾ? ಅವನು ಹೇಳಿ ಆ ವೃಕ್ಷ ಹೇಳ್ತಂತೆ, ಇಲ್ಲಪ್ಪ ನಾನೇನು ನೋಡಿಲ್ಲ, ಬಹಳ ದುಃಖಿತ ಆದ ಪಾಪ, ಏನು ಉತ್ತರ ಕೊಡಲೇ ಇಲ್ಲ, ಮುಂದೊರಟ. ಆಮೇಲೆ ಅರಣ್ಯದಲ್ಲಿ ಒಂದು ಆಕಳು ಸಿಕ್ತು, ಆ ಆಕಳಿಗೆ ಪ್ರಶ್ನೆಯನ್ನು ಕೇಳ್ತಾನೆ, ಅನಂತನನ್ನು ನೀನು ನೋಡಿದ್ದೀಯಾ? ಅನಂತನನ್ನು ನಾನು ನೋಡಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಮುಂದೋದ, ಎರಡು ಸರೋವರಗಳು ಕಾಣಿಸ್ತು, ಆ ಸರೋವರಗಳಿಗೆ ಕೇಳ್ತಾನಂತೆ, ನೀವೇನಾದರೂ ಅನಂತನನ್ನು ನೋಡಿದ್ದೀರಾ? ಶ್ಲೋಕ ವಿಸ್ತಾರವಾಗಿರುವಂಥದ್ದು, ರಮ್ಯಂ ಪುಷ್ಕರಣಿ ದ್ವಯಂ, ನೋಡ್ತಾನೆ ಆ ಪುಷ್ಕರಣಿಗಳಿಗೂ ಕೇಳ್ತಾನೆ, ಇಲ್ಲ ನಾವು ನೋಡಿಲ್ಲ. ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕತ್ತೆಯನ್ನು ನೋಡ್ತಾನೆ, ಗರ್ಧಭಂ ಕುಂಜರಂ ತಥಾ, ಗರ್ಧಭ ಅಂದ್ರೆ ಕತ್ತೆ, ಕತ್ತೆಯನ್ನು ನೋಡ್ತಾನೆ ಕೇಳ್ತಾನೆ, ಆನೆಯನ್ನ ನೋಡ್ತಾನೆ ಅದಕ್ಕೂ ಕೇಳ್ತಾನೆ, ಇಲ್ಲ ನಾವು ನೋಡಿಲ್ಲ ನೋಡಿಲ್ಲ ಅಂತಾರೆ. ನಿರಾಶನಾಗಿ ಪಾಪ ದೀರ್ಘವಾದ ಉಸಿರನ್ನ ಬಿಡ್ತಾ, ದೀರ್ಘಮುಷ್ಣಂತ ನಿಶ್ವಾಸ್ಯ ಪಪಾತ ಭುವಿ ಭಾರತ, ಬಹಳ ಮನಸ್ಸಿಗೆ ನೋವಾಗ್ಬಿಡ್ತದೆ, ಅಯ್ಯೋ ನಾನೇನು ತಪ್ಪು ಮಾಡಿಬಿಟ್ನಲ್ಲ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಇನ್ನೇನು ಪ್ರಾಣವನ್ನೇ ಬಿಟ್ಬಿಡೋಣ ಅನ್ನೋ ಸಂದರ್ಭದಲ್ಲಿ ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದು ಭಗವಂತ ಕೈಯನ್ನು ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾನೆ.
ಒಬ್ಬ ವೃದ್ಧ ಕರ್ಕೊಂಡು ಹೋಗ್ತಾನೆ ಬ್ರಾಹ್ಮಣ ರೂಪದಿಂದ, ಅನಂತನೇ ಬ್ರಾಹ್ಮಣ ರೂಪದಿಂದ ಬಂದಿರ್ತಾನೆ. ಅದು ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ವೃದ್ಧ ಬ್ರಾಹ್ಮಣ ರೂಪೇನ ಇತಿಯೇಹಿ ತತ್ಯುವಾಚ ಪ್ರಗೃಶ್ಯ ದಕ್ಷಿಣೆ ಬಾಣೋ, ಬಲಗೈ ಕೈ ಹಿಡ್ಕೊಂಡು ಆ ಗುಹೆಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಗುಹೆಯಲ್ಲಿ ದಿವ್ಯ ಸಭೆಯಲ್ಲಿ ರತ್ನಸಿಂಹಾಸನದ ಮೇಲೆ ಶಂಖ ಚಕ್ರ ಗದಾ ಪದ್ಮಗಳಿಂದ ಗರುಡಾರೂಢನಾಗಿ ಭಗವಂತ ವಿಶೇಷವಾಗಿ ಶೋಭಿಸುವಂತಹ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ. ಬ್ರಾಹ್ಮಣನಿಗೆ ತೋರಿಸಿ ಹೇಳ್ತಾನಂತೆ, ಕೌಸ್ತುಭ ಮಣಿಮಾಲೆಗಳಿಂದ ಕೂಡಿರುವಂತಹ ರೂಪ, ವಂದ್ಯಮಾನೋ ಜಗದ್ದಾಶ್ಚರ್ಯಂ, ಜಗತ್ತಿಗೆ ಆಶ್ಚರ್ಯಕರನಾಗಿರುವಂಥವನು ಭಗವಂತ, ಅಂತಹ ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಅನುಗ್ರಹವನ್ನು ಮಾಡು. ಕೌಂಡಿನ್ಯ ಪ್ರಶ್ನೆಯನ್ನು ಮಾಡ್ತಾನೆ, ಇಲ್ಲಪ್ಪ ನಾನು ಐಶ್ವರ್ಯದ ಮದದಿಂದ ನಾನೇನು ಮಾಡಿದ್ದೇನೆ, ನಿನ್ನ ದ್ರೋಹ ಮಾಡಿದ್ದೀನಿ, ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ, ನನ್ನ ಎಲ್ಲ ಪಾಪವನ್ನು ಕಳೆದು ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿದಾಗ ಆ ಅನಂತ ರೂಪಿ ಭಗವಂತ ಉತ್ತರವನ್ನು ಕೊಡ್ತಾನೆ, ನೋಡಪ್ಪ 14 ವರ್ಷ ಈ ವ್ರತವನ್ನು ಮಾಡಬೇಕು, ಸರ್ವ ಪಾಪ ವಿಶುದ್ಧಾತ್ಮ ಪ್ರಾಪ್ಯಸೇ ಸಿದ್ಧಿಮುತ್ತಮಂ. ಯಾರು ಈ ರೀತಿಯಾಗಿ 14 ವರ್ಷ ಈ ಅನಂತನ ವ್ರತವನ್ನು ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದ ಪರಿಹಾರ ಆಗ್ತಾರೆ ಅಂತ ಭಗವಂತ ಹೇಳ್ದ. ಆಗ ಇವನು ಪ್ರಶ್ನೆಯನ್ನು ಕೇಳ್ತಾನೆ, ನನಗೊಂದು ಸ್ವಲ್ಪ ಆಶ್ಚರ್ಯ ಆಗಿದೆ, ನಾನು ಬರಬೇಕಾದ್ರೆ ಕೆಲವೊಂದು ಘಟನೆ ನಡೀತು, ಅದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ, ಭಗವಂತ ನೀನು ಹೇಳು ಅಂತ ಕೇಳಿದಾಗ ಭಗವಂತ ಅವನು ಪ್ರಶ್ನೆ ಕೇಳ್ತಾನೆ. ಕೌಂಡಿನ್ಯೋ ವಾಚ, ಅರಣ್ಯೇ ಭ್ರಮತಾಂ ದೃಷ್ಟ್ವ ತದಸ್ವ ಜಗದ್ಗುರು ಚೂತ ವೃಕ್ಷ. ಮೊದಲು ಮಾವಿನ ಹಣ್ಣಿನ ಮರ ಕಾಣಿಸ್ತು, ಯಾರದು ಮಾವಿನ ಹಣ್ಣಿನ ಮರ ಯಾಕೆ ಕಾಣಿಸ್ತು ಅಂತ ಕೇಳಿದಾಗ ಆಗ ಅನಂತ ರೂಪಿ ಭಗವಂತ ಹೇಳ್ತಾನೆ, ನಿನಗೇನು ಕಾಣಿಸ್ತಲ್ಲಪ್ಪ. ಅವನೆಲ್ಲ ಕೇಳ್ತಾನೆ, ಮೊದಲು ಚೂತ ವೃಕ್ಷ ಅಂದರೆ ಮಾವಿನ ಮರ ಕಾಣಿಸ್ತು, ಆಮೇಲೆ ಆಕಳು ಕಾಣಿಸ್ತು, ಆಮೇಲೆ ಋಷಭ ಕಾಣಿಸ್ತು, ಗರ್ಧಭ ಕತ್ತೆ ಆನೆ ಇವೆಲ್ಲ ಕಾಣಿಸಿದ್ವು, 2 ಸರೋವರಗಳು ಕಾಣಿಸಿದ್ವು, ಇವರೆಲ್ಲ ಯಾರು, ಯಾಕೆ ನನ್ನ ಹತ್ರ ಬಂದಿದ್ದಾರೆ, ನಾನು ಪ್ರಶ್ನೆ ಕೇಳಿದ್ರೆ ಇಲ್ಲ ಇಲ್ಲ ನನಗೆ ಕಂಡಿಲ್ಲ ಭಗವಂತ ಅಂದ್ರಲ್ಲ, ಇವರೆಲ್ಲ ಯಾರು, ನನಗೆ ಸ್ವಲ್ಪ ಉತ್ತರ ಹೇಳಬೇಕು ಅಂತ ಕೇಳಿದಾಗ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ನೋಡಪ್ಪ ಮೊದಲು ಮರ ಕಾಣಿಸ್ತಲ್ಲ, ವಿಪ್ರೋಸೋ ಒಳ್ಳೆಯ ವೇದ ಪಾರಂಗತನಾಗಿರುವಂತಹ ವೇದ ವಿದ್ಯಾ ವಿಶಾರದ ಬ್ರಾಹ್ಮಣ ಆ ಮರ ಹುಟ್ಟಿದ್ದಾನೆ. ಕಾರಣ ಏನು ಅಂದರೆ ವಿದ್ಯಾನ ದತ್ತ ಶಿಷ್ಯೇಭ್ಯ ತೇನಾಸೋ ತರುತಾಂಗತಃ, ತಾನು ಕಲ್ತಿರೋ ವಿದ್ಯೆಯನ್ನು ಯಾರಿಗೂ ಹೇಳ್ಕೊಡ್ಲಿಲ್ಲ, ಸ್ವಾರ್ಥತನದಿಂದ ತಾನು ಮಾತ್ರ ಉದ್ಧಾರ ಆಗಬೇಕು, ತಾನು ಬುದ್ಧಿವಂತಾಗಬೇಕು ಅಂತ ಯಾರಿಗೂ ಒಂದು ಅಕ್ಷರ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಅವನು ಮರವಾಗಿ ಹುಟ್ಟಿದ್ದಾನೆ. ಯಾರ್ಯಾರು ತಾವು ಕಲ್ತಿರೋ ವಿದ್ಯೆಯನ್ನು ಹೇಳ್ಕೊಡೋದಿಲ್ಲೋ ಇನ್ನೊಬ್ಬರಿಗೆ ಅವ್ರು ಮರಾಗಿ ಹುಡ್ತಾರೆ, ಅದಕ್ಕೆ ಅವನು ಮರಾಗಿ ಹುಟ್ಟಿದ್ದಾನೆ. ಇನ್ನು ಎರಡನೆಯದಾಗಿ ನೀನು ಕಂಡಿರುವಂತಹ ಋಷಭ, ಅದು ಭೂಮಿಯಲ್ಲಿ ಬಿತ್ತಿದ ಆಹಾರ ಧಾನ್ಯಗಳನ್ನು ನುಂಗ್ತಾ ಇತ್ತು, ಹಾಗಾಗಿ ಆ ಋಷಭ ಧರ್ಮ ರೂಪದಲ್ಲಿದೆ. ಇನ್ನು 2 ಸರೋವರಗಳನ್ನು ಕಂಡಿದ್ದೀಯ, ಅವರು ಇಬ್ಬರು ಅಕ್ಕ ತಂಗಿಯರು ಬ್ರಾಹ್ಮಣ ಸ್ತ್ರೀಯರು, ಅವರೇನು ಮಾಡ್ತಿದ್ರು ದಾನ ಧರ್ಮ ಮಾಡಬೇಕಲ್ಲ, ಅಕ್ಕ ತಂಗಿ ಕೊಡ್ತಿದ್ಲು ದಾನವನ್ನು, ತಂಗಿ ಅಕ್ಕನಿಗೆ ಕೊಡ್ತಿದ್ಲು, ಬೇರೆ ಯಾರಿಗೂ ದಾನನೇ ಕೊಡ್ತಿರಲಿಲ್ಲ, ಹೀಗಾಗಿ ಅವರು ಸರೋವರ ಆಗಿ ಹುಟ್ಟಿದ್ದಾರೆ. ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಸಜ್ಜನರಿಗೆ ಸದಾಚಾರ ಉಳ್ಳವರಿಗೆ ದಾನ ಮಾಡಬೇಕು, ನಿಮ್ಮ ನಿಮ್ಮಲ್ಲೇ ದಾನ ಕೊಟ್ಕೊಂಡ್ರೆ ಅಕ್ಕ ತಂಗಿಯರು ಹಿಂಗೆ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಸರೋವರಗಳಾಗಿ ಹುಟ್ಟಿದ್ದಾರೆ, ಬೇರೆಯವರಿಗೆ ದಾನನೇ ಕೊಡ್ತಿದ್ದಿಲ್ಲ, ತಮ್ಮ ತಮ್ಮಲ್ಲೇ ದಾನವನ್ನು ಕೊಡ್ತಿದ್ರು, ಹಾಗಾಗಿ ಆ ರೀತಿಯಾಗಿ ಹುಟ್ಟಿದ್ದಾರೆ. ಇನ್ನು ಕತ್ತೆ ಏನು ಕಾಣಿಸ್ತಲ್ಲ, ಅತೀ ಕ್ರೋಧ, ಯಾರಾದರೂ ಏನಾದರೂ ಸ್ವಲ್ಪ ಇತ್ತಲಾಗ ಸರಿ ಅಂತಂದರೆ ಸಾಕು ಸಿಟ್ಟು ಬಂದ್ಬಿಡ್ತದೆ, ಕ್ರೋಧ, ಯಾರು ಯಾವಾಗಲೂ ಸಿಟ್ಟು ಮಾಡ್ಕೊತಾರೋ ಅವ್ರು ಕತ್ತೆಯಾಗಿ ಹುಡ್ತಾರೆ, ಅದಕ್ಕೆ ಬೈತಿರ್ತಾರೆ ನೋಡ್ರಿ. ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ನಾವು ಕಾಣ್ತೀವಿ, ಏ ಕತ್ತೆ ಇದ್ದಂಗಿದೆಯಲ್ಲ ಅಂತ. ಯಾರು ಏನೇ ಅತಿಯಾಗಿ ಅಭಿಮಾನ, ಅತಿಯಾಗಿ ನನ್ನ ಬಿಟ್ಟರೆ ಯಾರಿಲ್ಲ ಅಂತ ಯಾರ್ಯಾರು ಅಂತಾರೋ ಅವರೆಲ್ಲ ಕತ್ತೆಯಾಗೆ ಹುಡ್ತಾರೆ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಯಾರೇ ಬೈಬೇಕಾದರೂ ಲೋಕದಲ್ಲಿ ಏನೋ ಕತ್ತೆ ಇದ್ದಂಗಿದೆಯಲ್ಲ, ಆ ಕತ್ತೆಗೆ ಬೈದಂಗೆ ಕತ್ತೆ ಇದ್ದಂಗಿದೆಯಲ್ಲ ಅಂದರೆ ಇನ್ನೂ ಕತ್ತೆ ಅಂತ ಅರ್ಥ. ಅದನ್ನು ಎಚ್ಚರಿಕೆಯನ್ನು ತೋರಿಸ್ತಾ ಇದ್ದಾನೆ ಭಗವಂತ ಅನಂತರೂಪಿ ಭಗವಂತ. ಅತಿಯಾದ ಕ್ರೋಧ, ಅವರು ಕತ್ತೆಯಾಗಿ ಹುಟ್ಟಿದ್ದಾರೆ. ಇನ್ನು ಆನೆ, ಮದ, ನನ್ನ ಬಿಟ್ಟರೆ ಯಾರಿಲ್ಲ, ನಾನೇ ವಿದ್ಯಾವಂತ, ನಾನೇ ಬುದ್ಧಿವಂತ, ನಾನೇ ಶ್ರೀಮಂತ, ನಾನೇ ಸೌಂದರ್ಯವಂತ, ನನ್ನಷ್ಟು ಬಲಶಾಲಿ ಯಾರಿಲ್ಲ
ಅಂತ ಹೊರಟ್ರೆ ಅವ್ರೇನಾಗ್ತಾರೆ, ಆನೆಯಾಗಿ ಹುಡ್ತಾರೆ. ಇಷ್ಟೆಲ್ಲ ಭಗವಂತ ಉತ್ತರವನ್ನು ಕೊಟ್ಟಿದ್ದಾನೆ. ಇನ್ನು ಇವನೇನಿದ್ದಾನಲ್ಲ ಬ್ರಾಹ್ಮಣ, ಒಳ್ಳೆಯ ಭಕ್ತಿಯಿಂದ ಕೌಂಡಿನ್ಯ 14 ವರ್ಷ ಪೂಜೆಯನ್ನು ಮಾಡಿದ್ದಾನೆ. ಯದ್ವೈ ಚತುರ್ದಶೇ ವರ್ಷೇ ಫಲಂ ಪ್ರಾಪ್ತಂ ದ್ವಿಜನ್ಮನ, ಒಳ್ಳೆಯ ಮೋಕ್ಷವನ್ನೇ ಮುಂದೆ ಹೊರಟಿದ್ದಾನೆ. ಏಪಿ ಶೃಣುವಂತಿ ಸತತಂ ಪಾಠ್ಯಮಾನಂ ಪಠಂತಿಯೇ ತೇಪಿ ಪಾಪ ವಿನಿರ್ಮುಕ್ತ ಪ್ರಾಪ್ಯಂತೆ ಚ ಹರೇ ಪದಂ. ಕೃಷ್ಣ ಪರಮಾತ್ಮ ಇಲ್ಲಿ ಕೊನೆಗೊಂದು ಮಾತು ಹೇಳಿಬಿಡ್ತಾನೆ, ಯಾರು ಈ ರೀತಿಯಾಗಿ ಇದರ ಶ್ರವಣವನ್ನು ಮಾಡ್ತಾರೋ, ಸಾತ್ವಿಕನಾಗಿರುವಂಥವರು, ಅವರು ಮೋಕ್ಷವನ್ನೇ ಪಡೀತಾರೆ. 14 ವರ್ಷ ಶ್ರದ್ಧಾಭಕ್ತಿಯಿಂದ ಪೂಜಾ ಮಾಡಬೇಕಪ್ಪ. ಸಂಸಾರ ಅನ್ನೋದು ಬಹಳ ಅತಿ ದುರ್ಲಭವಾಗಿರುವಂಥದ್ದು. ಸುಖಂ ವಿಹರ್ತುಂ ವಾಂಚತಿ ಏ ಕುರು ಕುಲೋದ್ಭವ ಶುದ್ಧ ಸತ್ವಾಹ ಸಂಪೂಜ್ಯದ ತ್ರಿಭನೇಶು ಮನಂತ ದೇವಂ ಭದ್ನಾದಿ ದಕ್ಷಿಣ ಕರೆ ವರದೋರ ಕಾಂತೆ. ಯಾರು ಆ ದಾರವನ್ನು ಕಟ್ಟಿಕೊಳ್ತಾರೆ, ಸ್ವೀಕಾರ ಮಾಡ್ತಾರೆ, ಪೂಜಾ ಮಾಡ್ತಾರೋ ಅನಂತನನ್ನ, ಅವರು ಕೊನೆಗೆ ಮೋಕ್ಷವನ್ನೇ ಪಡಿತಾ ಇದ್ದಾರೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಉಪದೇಶ ಮಾಡಿರುವಂಥದ್ದು. ಇದು ಶ್ರೀಮದ್ ಭವಿಷ್ಯೋತ್ತರ ಪುರಾಣೋಕ್ತವಾಗಿರುವಂತಹ ಅನಂತನ ಕಥೆ.